ವೀಕ್ಷಕರೆಲ್ಲರಿಗೂ ಇವಿ ಕನ್ನಡ ಚಾನೆಲ್ಗೆ ಸ್ವಾಗತ. ಸುಮಾರು ಎರಡು ತಿಂಗಳ ಕಾದಾಟದ ನಂತರ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ನ ಬುಕ್ ಮಾಡಿರುವಂತಹ ಗ್ರಾಹಕರಿಗೆ ಒಂದು ಸಿಹಿ ಸುದ್ದಿ. ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ಕ್ಯಾರಿಯರ್ ಟ್ರಕ್ಗಳಲ್ಲಿ ಲೋಡ್ ಮಾಡಿ ನಮ್ಮ ಬೆಂಗಳೂರಿನಲ್ಲಿರುವ ಓಲಾ ಎಕ್ಸ್ಪೀರಿಯನ್ಸ್ ಸೆಂಟರ್ಗಳಿಗೆ ಕಳುಹಿಸಲಾಗುತ್ತಿದೆ. ನಮ್ಮ ಭಾರತದಲ್ಲೇ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ಗಳ ಟೆಸ್ಟ್ ಡ್ರೈವ್ಗಳು ನಮ್ಮ ಬೆಂಗಳೂರಿನಲ್ಲಿ ಶುರು ಮಾಡಲಾಗಿದ್ದು, ಈಗ ಡೆಲಿವರಿಗಳು ಸಹ ನಮ್ಮ ಬೆಂಗಳೂರಿನಿಂದ ಶುರುವಾಗಲಿದೆ. ಓಲಾ ಸ್ಕೂಟರ್ಗಳನ್ನು ಫಸ್ಟ್ ಬ್ಯಾಚ್ನಲ್ಲಿ ಖರೀದಿ ಮಾಡಿರುವಂತಹ ಗ್ರಾಹಕರಿಗೆ ಒಂದು ಸ್ಪೆಷಲ್ ಡೆಲಿವರಿ ಇವೆಂಟ್ ನ ಮಾಡಲಿದ್ದಾರೆ. ಅಂತೂ ಇಂತೂ ಕೊನೆಗೂ ಕ್ಲಾಸಿ ಆಗಿರುವ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ಮೊದಲು ನಮ್ಮ ಕರ್ನಾಟಕದ ರಸ್ತೆಗಳಲ್ಲಿ ಈ ವರ್ಷ ಮುಗಿಯೋದ್ರೊಳಗೆ ನೋಡಬಹುದು. ಓಲಾ S1 ಪ್ರೊ ಗಂಟೆಗೆ 115 ಕಿಲೋಮೀಟರ್ಗಳಷ್ಟು ಟಾಪ್ ಸ್ಪೀಡ್ ಪಡೆದು 181 ಕಿಲೋಮೀಟರ್ಗಳ IDC ರೇಂಜ್ ಪಡೆದಿದೆ. ಒಮ್ಮೆ ಫುಲ್ ಚಾರ್ಜ್ ಮಾಡಲು 6.5 ಗಂಟೆಗಳ ಕಾಲ ಬೇಕಾಗುತ್ತದೆ. ಓಲಾ S1 ಬಗ್ಗೆ ನೋಡೋದಾಗಿದ್ರೆ ಗಂಟೆಗೆ 90 ಕಿಲೋಮೀಟರ್ಗಳಷ್ಟು ಟಾಪ್ ಸ್ಪೀಡ್ ಪಡೆದು 121 ಕಿಲೋಮೀಟರ್ಗಳ IDC ರೇಂಜ್ ಪಡೆದಿದೆ. ಒಮ್ಮೆ ಫುಲ್ ಚಾರ್ಜ್ ಮಾಡಲು 4 ಗಂಟೆ 48 ನಿಮಿಷಗಳ ಕಾಲ ಬೇಕಾಗುತ್ತದೆ. ಹೈಪರ್ ಫಾಸ್ಟ್ ಚಾರ್ಜಿಂಗ್ ನೆಟ್ವರ್ಕ್ ಸಹ ಬೇಗ ಬಂದ್ರೆ ಗ್ರಾಹಕರಿಗೆ ಎಮರ್ಜೆನ್ಸಿ ಟೈಮ್ ನಲ್ಲಿ ಅನುಕೂಲವಾಗಿರುತ್ತೆ. ಕಾರಣ ಎಲೆಕ್ಟ್ರಿಕ್ ಸ್ಕೂಟರ್ ನ ಖರೀದಿ ಮಾಡಿದ ಹೊಸದರಲ್ಲಿ ಚಾರ್ಜ್ ಮಾಡಲು ಮರೆಯುವ ಸಾಧ್ಯತೆಗಳಿವೆ. ಹೈಪರ್ ಫಾಸ್ಟ್ ಚಾರ್ಜರ್ ಗಳು ಸ್ಥಾಪನೆಯಾದರೆ ಕೇವಲ 15 ನಿಮಿಷಗಳಲ್ಲಿ ಸುಮಾರು 75 ಕಿಲೋಮೀಟರ್ ಗಳಷ್ಟು ರೇಂಜ್ ಪಡೆಯುವ ಚಾರ್ಜ್ ಅನ್ನು ಮಾಡ್ಕೋಬಹುದು. ಓಲಾ S1 ಮತ್ತು S1 ಪ್ರೊ ವಾಹನಗಳನ್ನು ಫಸ್ಟ್ ಬ್ಯಾಚ್ ನಲ್ಲಿ ಡೆಲಿವರಿ ಪಡೆಯುತ್ತಿರುವಂತಹ ಗ್ರಾಹಕರಿಗೆ ಅಭಿನಂದನೆಗಳು. ಈ ಒಂದು ಡೆಲಿವರಿ ಇವೆಂಟ್ ನ ಒಂದು ಹಬ್ಬದ ರೀತಿ ಆಚರಣೆ ಮಾಡ್ತಾರೆ ಅನ್ನೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ. ಈ ಒಂದು ಹಬ್ಬಕ್ಕೆ ಬುಕ್ ಮಾಡಿರುವಂತಹ ಗ್ರಾಹಕರಲ್ಲದೆ ಇಡೀ ಭಾರತವೇ ಎದುರು ನೋಡ್ತಿದೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಓಲಾದ ನೆಕ್ಸ್ಟ್ ಪರ್ಚೇಸ್ ವಿಂಡೋ ಜನವರಿ ತಿಂಗಳಲ್ಲಿ ತೆರೆಯಲಿದ್ದಾರೆ ಅಂತ ಆ ಸಂಸ್ಥೆ ಅವರು ತಿಳಿಸಿದ್ದಾರೆ. ಇದೇ ರೀತಿ ಎಲೆಕ್ಟ್ರಿಕ್ ವಾಹನಗಳ ಬಗ್ಗೆ ಜನರಲ್ ಇನ್ಫಾರ್ಮೇಶನ್ ಗಳನ್ನು ಪಡೆಯಲು ನಮ್ಮ ಇವಿ ಕನ್ನಡ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಗೋ ಗ್ರೀನ್, ಗೋ ಎಲೆಕ್ಟ್ರಿಕ್.